ಈಗಾಗಲೇ ಅಧ್ಯಕ್ಷರೇ ತಾವು ಹೇಳಿದ ರೀತಿಯಲ್ಲಿ ನಾನು ಉತ್ತರ ಕನ್ನಡ ಜಿಲ್ಲೆ ನನಗೂ ಕೂಡ ಅದು ಸಂಬಂಧ ಬರ್ತದೆ ಮತ್ತು ನಾನು ದಕ್ಷಿಣ ಕನ್ನಡದಲ್ಲೂ ಕೂಡ ಒಂದು ರಿವ್ಯೂ ಮೀಟಿಂಗ್ ಮಾಡಿದಾಗ ಮತ್ತು ತಾವುಗಳು ಕೂಡ ನಾನು ಅಲ್ಲಿ ಬಂದಾಗ ಈ ಮಾತನ್ನ ಹೇಳಿದ್ರಿ ಅಲ್ಲಿ ಡಿ ಸಿ ಅವ್ರ ಹತ್ರನೂ ಕೂಡ ಮತ್ತು ಸ್ಥಾಯಿ ಸಮಿತಿ ಸಹೋದರರು ಹೇಳಿದಾಗೆ ಈಗಾಗಲೇ ಮೀಟಿಂಗ್ ಆಗಿ ಅದು ರೆಸೊಲ್ಯೂಷನ್ ಮಾಡಿದ್ದಾರೆ ಯಾಕಂದ್ರೆ ಗುಡ್ಡಗಾಡು ಪ್ರದೇಶ ಇರೋದ್ರಿಂದ ಗರ್ಭಿಣಿ ಒಬ್ಬ ತಾಯಿ ಅಷ್ಟು ನಡ್ಕೊಂಡು ಹೋಗೋಕ್ಕಾಗಲ್ಲ ಬಿಸಿಲಲ್ಲಿ ಅಂಥೇಳಿ ಅದಕ್ಕೆ ಅವ್ರಿಗೆ ಟೇಕ್ ಹೋಮ್ ರೇಷನ್ ಕೊಡಬೇಕು ಅಂಥೇಳಿ ಈಗಾಗಲೇ ಅವರು ಒಂದು ರೆಸೊಲ್ಯೂಷನ್ ಮಾಡಿ ಕಳಿಸಿದ್ದಾರೆ ನಾನು ಕೂಡ ಇಲ್ಲಿ ನನ್ನ ಎಲ್ಲ ಹಿರಿಯ ಅಧಿಕಾರಿಗಳ ಜೊತೆಗೆ ಒಂದು ಈಗಾಗಲೇ ಮೀಟಿಂಗನ್ನು ಮಾಡಿದ್ದೀವಿ ಮತ್ತು ಇಂಥ ಒಂದು ಪರಿಸ್ಥಿತಿಗಳಲ್ಲಿ ಮತ್ತು ಬೇರೆ ಕಡೆಯಲ್ಲೂ ಕೂಡ ಯಾಕಂದರೆ ಒಂದು 10 ಜಿಲ್ಲೆಗಳಲ್ಲಿ ನಾನು ರಿವ್ಯೂ ಮೀಟಿಂಗ್ ಮಾಡಿದಾಗ ತಾಯಂದರು ಅಂಗನವಾಡಿಗೆ ಬಂದು ಊಟ ಮಾಡೋದಕ್ಕಿಂತನೂ ಕೂಡ ರೇಷನನ್ನು ಮನೆಗೆ ಕೊಡಬೇಕು ಅನ್ನುವಂಥ ಒಂದು ಡಿಮಾಂಡ್ ಕೂಡ ಇತ್ತು ಆದರೂ ಕೂಡ ಇದನ್ನು ನಾವು ಈಗಾಗಲೇ ಒಂದು ರೌಂಡ್ ಮೀಟಿಂಗ್ ಮಾಡಿದ್ದೀವಿ ಇದನ್ನು ಮನೆಗೆ ಹೋಗಿ ಕೊಡೋದು ಯಾವ ಘಟಕ ವೆಚ್ಚದಲ್ಲಿ ಯಾಕಂದರೆ ಅದನ್ನು ಯಾವ ರೀತಿಯಲ್ಲಿ ಸಪ್ಲೈ ಮಾಡಬೇಕು ಯಾವ ವೆಚ್ಚದಲ್ಲಿ ನಾವು ಮಾಡಬೇಕು ಅನ್ನುವಂಥ ಯಾಕಂದರೆ ಮನೆಗೆ ಕೊಡಬೇಕು ಅಂತಂದರೆ ಅದು ಒಂದು ಸ್ವಲ್ಪ ಸೆಂಟ್ರಲ್ ಗೌರ್ಮೆಂಟು ನಮ್ಮ ಗೌರ್ಮೆಂಟು ಕೊಡುವಂಥ 21 ರೂಪಾಯಿ ಅದೇ ಆಗಬೇಕು ಅದಕ್ಕೆ ಕಡಿಮೆ ಆಗಬಾರ್ದು ಅನ್ನುವಂಥ ರೀತಿಯಲ್ಲಿ ನಾವು ಈಗಾಗಲೇ ಒಂದು ರೌಂಡ್ ಚರ್ಚೆ ಮಾಡಿದ್ವಿ ಈಗ ಅಧಿವೇಶನ ಮುಗಿಯೋದ್ರೊಳಗಡೆ ಇನ್ನೊಂದು ರೌಂಡ್ ಚರ್ಚೆ ಮಾಡಿ ಅದಕ್ಕೆ ಸಮರ್ಪಕವಾದಂಥ ಯಾವ ರೀತಿ ಮಾಡಬೇಕು ಅಂತ ನಾನು ಮಾತಾಡ್ತೇನೆ ಸಭಾಧ್ಯಕ್ಷರೇ ಈಗ ಹಿಂದೆ ಕೊಡ್ತಾ ಇದ್ರು ಅದೇ ಅದರಂದು ಯಾವ ಟೈಪ್ ಅಂದ ಅಂದರೆ ಹಿಂದೆ ಕೊಡ್ತಾ ಇದ್ರು ಅದನ್ನೇ ಕಂಟಿನ್ಯೂ ಮಾಡಿ ಒಂದು ಇನ್ನೊಂದು ನಿಮ್ಮ ಉತ್ತರದಲ್ಲಿ ಏನಿದೆ ಸುಮಾರು 7 ಕಿಲೋಮೀಟರ್ ಅಂತರದಲ್ಲಿ ಬರಬೇಕಂತೆ ನೋಡಿ ಒಂದು ಅಂಗನವಾಡಿ ಶಾಲೆ ಆ ಮನೆ ಬುಡದಲ್ಲಿ ಇರಬೇಕು ಹೊರತು ಅವರು 7 ಕಿಲೋಮೀಟರ್ ಅವಕಾಶ ಕೊಡಬಾರ್ದು ನಿಮ್ಮ ಇಲಾಖೆಗೆ ನೋಡ್ಬೇಕು ಕನಿಷ್ಠ 500 ಮೀಟರ್ ಅದು 1 ಕಿಲೋಮೀಟರ್ ಒಳಗಡೆ ಒಂದು ಅಂಗನವಾಡಿ ಬರುವಾಗ ಅದೊಂದು ಸರಿಪಡಿಸಬೇಕು ಯು ಟಿ ಖದರ್ ಅವರೇ ಅದು ಹಿಂದಿಂದ ಮಾಡಿಟ್ಟಿದಾರಲ್ಲ ನಾವು ಹಿಂದಿಂದ ಬದಲಾಗಬೇಕು ಅಂತ ಪ್ರಯತ್ನ ಮಾಡ್ತಾರೆ ಆವಾಗ ಈಗೇನೋ ನೀವು ಸಭೆ ಮಾಡಿದಿರಲ್ಲ ಇನ್ನೊಂದು ಸಭೆ ಮಾಡಿ ಅಲ್ಲ ಇನ್ನೊಂದು ಸಭೆ ಮಾಡಿ ಅವರು ಇದು ನಿಮ್ಮ ಈ ಚಿಂತನೆಗೆ ನಾನು ಕೂಡ ನಿಮ್ ಜೊತೆಗಿದ್ದೇನೆ ಯಾಕಂದ್ರೆ ಈಗಾಗಲೇ ನಾವು ಈಗ ನಮ್ಮ ಸರ್ಕಾರ ಬಂದು 6 ತಿಂಗಳಾಯ್ತು ಈಗಾಗಲೇ ಅನೇಕ ಚೇಂಜಸ್ಗಳನ್ನು ಮಾಡ್ತಾ ಇದ್ದೀವಿ ಮತ್ತು ಒಂದು ಯೋಗ್ಯ ರೀತಿಯಲ್ಲಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕೂಡ ಒಳ್ಳೆ ರೀತಿಯಿಂದ ಕೆಲಸ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ 6 ತಿಂಗಳಲ್ಲೇ ಹಳೆ ಸಿಸ್ಟಮನ್ನು ಬದಲಾವಣೆ ಮಾಡೋದು ಅಷ್ಟು ಸುಲಭ ಅಲ್ಲ ಅದ್ರ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ನಾವು ಒಂದು ಪ್ರಯತ್ನವನ್ನು ಮಾಡಿ ಇದರ ಬಗ್ಗೆ ನಾನು ಕೂಲಂಕುಷವಾಗಿ ಎಲ್ಲ ಅಧಿಕಾರಿಗಳ ಜೊತೆಗೂ ಕೂಡ ಮೀಟಿಂಗನ್ನು ಮಾಡಿ ಅದಕ್ಕೆ ಯಾವ ರೀತಿ ಒಳ್ಳೆ ರೀತಿಯಿಂದ ಮಾಡ್ಬೋದು ಮತ್ತು 6-7 ಕಿಲೋಮೀಟರ್ ಆಗದೆ ಇರತಕ್ಕಂಥ ರೀತಿಯಲ್ಲೂ ಕೂಡ ಹೇಗೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ಮಾಡುವಂತ ಕಾರ್ಯ ಮಾಡ್ತೇನೆ ವೆರಿ ಗುಡ್ ಈಶ್ವರ್ ಖಂಡ್ರೆ ಅವರು ಮಾನ್ಯ ಸಭಾಧ್ಯಕ್ಷರ ಪ್ರಶ್ನೆ ಸಂಖ್ಯೆ 2204